ಡಿ ಕೆ ಶಿವಕುಮಾರ್ ಹೇಳಿದ ನಂಬರ್ ಆಯ್ತು ನಂಬರ್ ಆಯ್ತು ಅಂತ ಇವ್ರ ಡಿ ಕೆ ಅವ್ರ ಜೊತೆಗೆ ನಲ್ಪಾಡು ಹೇಳಿದ್ರ ನಂಬರ ಅದಾಗಿದೆ ಅಂತ ಈಗಲೂ ಕುತೂಹಲ. ಎಸ್, ಆ ಕಾನ್ಫಿಡೆನ್ಸ್ ಇತ್ತು ನಿಮ್ಗೆ ವಿಧಾನಸಭೆ ಚುನಾವಣೆಗೆ ಈ ಮಟ್ಟಿಗೆ ಮಾಡೇ ಮಾಡ್ತೀವಿ ಅಂತ ನಂಬರ್ ಬಂತು, ಸರ್ಕಾರ ಮಾಡಿದಿರಿ, ನೀವು ಕೂಡ ರಾಜ್ಯಾದ್ಯಂತ ಓಡಾಡಿದಿರಿ, ಚುನಾವಣೆ ಮಾಡಿದಿರಿ. ಸೊ ಈಗ ಲೋಕಸಭೆ ಚುನಾವಣೆ 28 ಕ್ಷೇತ್ರ ಕರ್ನಾಟಕ, ಜೊತೆಗೆ ಬೆಂಗಳೂರು ಕೇಂದ್ರದಲ್ಲಿ ಗೆದ್ದೇ ಗೆಲ್ಲುತ್ತೆ ಕಾಂಗ್ರೆಸ್, ಗೆದ್ದೇ ಗೆಲ್ತೀವಿ, ಬರ್ದಿಟ್ಕೊಳ್ಳಿ ಅಂತ ಹೇಳಕ್ ಹೊರಟಿದ್ದೀರಿ, ಹೆಂಗೆ ಸಾಧ್ಯ ನೋಡಿ? ಜನ ಬದಲಾವಣೆಯನ್ನು ಬಯಸಿದ್ರು ಅಂದೆ ನಾನು. ಈ ಮಾತನ್ನು ನಾನು ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೆ. ಖಂಡಿತ ರಾಜ್ಯದಲ್ಲಿ ಬದಲಾವಣೆ ಬಯಸಿದ್ರು, ಅದು ಮುಗ್ದೋಯ್ತು, ಅದು ಮುಗ್ದಿದ್ದ ಅಧ್ಯಾಯ. ಬೊಮ್ಮಾಯಿ ಅವ್ರನ್ನ ಮನೆಗೆ ಕಳಿಸಿದ್ರು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು, ಡಿ ಕೆ ಸಾಹೇಬ್ರು ಉಪಮುಖ್ಯಮಂತ್ರಿ ಆದರು, ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ. 12ನೇ ತಾರೀಕಿಗೆ ಇವತ್ತು ಶಿವಮೊಗ್ಗದಲ್ಲಿ ನಮ್ಮ ಯುವ ನಿಧಿ ಕೂಡ ಲಾಂಚ್ ಆಗ್ತಾ ಇದೆ. ಸೊ 5 ಪ್ರಾಮಿಸಸ್ ಫುಲ್ಫಿಲ್ಡ್. ಅದಲ್ಲದೆ ನಮ್ಮ ಮ್ಯಾನಿಫೆಸ್ಟೋಲ್ ಕೊಟ್ಟಿರೋ ಪ್ರಾಮಿಸಸ್ ನಾನು ಜನಕ್ಕೆ ಕೊಟ್ಟಿದ್ದೀವಿ. ಜನ ಇನ್ನೊಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಏನದು? ಈ ಸೆಂಟ್ರಲ್ ಇರುವಂಥ ಈ ಬಿ ಜೆ ಪಿ ಸರ್ಕಾರವನ್ನು ತೆಗೆದಾಕಬೇಕು ಅನ್ನೋ ಒಂದು ಜನರಲ್ಲಿ ಒಂದು ಮೈಂಡ್ ಸೆಟ್ ಇದೆ. ಯಾಕಂದರೆ ನಾನು ನಿಮ್ಮ ಹತ್ರ ಕೇಳ್ತೀನಿ, 10 ವರ್ಷ ಆಯಿತು, ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಯಾವಾಗ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟರು? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಾಗ ಆವಾಗ ಕೊಟ್ಟಿದ್ದು ಪ್ರೆಸ್ ಮೀಟ್ ಹೊರತು ಇವತ್ತಿಗೂ ನರೇಂದ್ರ ಮೋದಿ ಅವರು ಒಂದೇ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ. ಯಾಕೆ? ಒಳ್ಳೆ ಭಾಷಣಕಾರ ಅವರು, ಅವ್ರು ಮೀರ್ಸಕ್ಕೆ ಯಾರು ಇಲ್ಲ ಇವತ್ತು. ಇದು ವೆರಿ ಗುಡ್ ಆರೇಟರ್. ಯಾಕೆ ಮೀಡಿಯಾ ಪ್ರಶ್ನೆ ತಗೊಳಕ್ಕೆ ಭಯ ಪಡ್ತಾ ಇದ್ದಾರೆ? ಯಾಕೆ ಅಡ್ರೆಸ್ ಮಾಡೋಕ್ಕಾಗಲ್ಲ ಪ್ರಧಾನಮಂತ್ರಿಗಳಿಗೆ? ಯಾಕಂದರೆ ಜನರ ಸಮಸ್ಯೆಗಳನ್ನು ಏನಾದರೂ ಪ್ರೆಸ್ ಅವ್ರು ಕೇಳಿಬಿಟ್ರೆ ನಾನು ಏನು ಉತ್ತರ ಕೊಡಲಿ? ಇವತ್ತು ಒಂದೇ ಒಂದು ಕಾರ್ಯಕ್ರಮ ಹೇಳಿ ಬಿ ಜೆ ಪಿ ಸರ್ಕಾರದಿಂದ ಒಳ್ಳೇದಾಗಿದೆ ಅಂತ ಜನರ ಬಗ್ಗೆ ಹೇಳಿ ನೀವು. ನಲ್ಪಾಡವ್ರು ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ, ನರೇಂದ್ರ ಮೋದಿ ಅವರೇ ನಾನೇ ಬೇಕಾದ್ರೆ ಎಕ್ಸ್ಪ್ರೆಸ್ ಮೀಟ್ ಬೇಕಾದ್ರೆ ಅಟೆಂಡ್ ಮಾಡ್ತೀನಿ, ನೀವು ಯಾಕೆ ಮಾಡ್ತಿಲ್ಲ ಅಂತ ಸವಾಲ್ ಆಗ್ತಾನೆ. ಸಿಂಪಲ್, ನೀವು ನನ್ನ ನಡು ರಾತ್ರಿಯಲ್ಲಿ ಎಬ್ಸ್ಬಿಟ್ಟು ಬಂದು ಪ್ರೆಸ್ ಹತ್ರ ಮಾತಾಡಿ, ನಾನು ಬಂದು ಮಾತಾಡ್ತೀನಿ, ನನಗೆ ಭಯ ಇಲ್ಲ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಫ್ಯಾಕ್ಟ್ಸ್. ನಮ್ಮ ಮುಖ್ಯಮಂತ್ರಿ ಹತ್ರ ಹೋಗಿ ಕೇಳಿ ಯಾವಾಗಾದರೂ ಪ್ರೆಸ್ ಮೀಟ್ ಕೊಡ್ತಾರೆ, ರಾಹುಲ್ ಗಾಂಧಿ ಹತ್ರ ಹೋಗಿ ಪ್ರೆಸ್ ಮೀಟ್ ಕೊಡ್ತಾರೆ. ಬಟ್ ಪ್ರೈಮ್ ಮಿನಿಸ್ಟರ್ಗೆ ಭಯ? 1.4 billion ಪೀಪಲ್ನ ನಡೆಸ್ತಾ ಇರೋಂಥ ಮೋಸ್ಟ್ ಪವರ್ಫುಲ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ಗೆ ಯಾಕೆ ಇಷ್ಟೊಂದು ಭಯ? ಯಾಕಂದರೆ ಪ್ರೆಸ್ನವರು ಏನಾದರೂ ಜನಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲ ಅಂತ ಕೇಳಿಬಿಟ್ರೆ ಉತ್ತರ ಕೊಡೋಕೆ ಭಯ ಆಗ್ತಾ ಇದೆ. ದಟ್ ಈಸ್ ವೈ ಈಸ್ ನಾಟ್ ಗಿವಿಂಗ್ ಪ್ರೆಸ್ ಮೀಟ್. ಬೇರೇನಲ್ಲ, ಒಂದು ಓಕೆ ಭಯ ಆಗ್ತಿಲ್ಲ, ಅವ್ರೇನು ಮಾಡಿಲ್ಲ, ಹಾಗಾಗಿ ಪ್ರಶ್ನೆ ಕೇಳಿಬಿಟ್ರೆ ಉತ್ತರ ಕೊಡೋಕ್ಕಾಗದೆ ಮಾತಾಡ್ತಿಲ್ಲ ಅಂತ. ಭಾಳ ವರ್ಷದಿಂದ ಕೂಡ ಮಾತಾಡ್ತಿಲ್ಲ ಅವರು, ಪ್ರಧಾನಮಂತ್ರಿ ಆದಮೇಲೆ ಪ್ರೆಸ್ ಮೀಟ್ಗಳು ಅಟೆಂಡ್ ಮಾಡಿಲ್ಲ. ಪ್ರೆಸ್ ಮೀಟ್ ಮಾಡೋ ವಿಚಾರದಲ್ಲಿ ಫೇಲ್, ಬಟ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಫೇಲ್. ಏನು ಡೆವಲಪ್ಮೆಂಟ್ ಆಗಿದೆ? ನಾವು ಒಂದು ನಿಜ ಹೇಳಬೇಕು, ಒಳ್ಳೇದನ್ನು ಒಳ್ಳೇದನ್ನಬೇಕು, ಕೆಟ್ಟದನ್ನು ಕೆಟ್ಟದನ್ನಬೇಕು. ನಿತಿನ್ ಗಡ್ಕರಿ ಅವ್ರ ಡಿಪಾರ್ಟ್ಮೆಂಟಲ್ಲಿ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಿರೋದು ತುಂಬ ಒಳ್ಳೆ ಕೆಲಸ ನಡೆದಿದೆ. ನಲ್ಪಾಡವ್ರ ಮಾತಾ ಇದು? ಇಟ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ಅಕ್ರಾಸ್ ಇಂಡಿಯಾ ಈಸ್ ಡನ್ ಅ ಗುಡ್ ಜಾಬ್. ಬಟ್ ಬಿಯಾಂಡ್ ದಟ್ ಎನಿ ಅದರ್ ಒನ್ ಪಾಲಿಸಿ ಐ ಕೆನಾಟ್ ಟೆಲ್ ದಟ್ ದ ಬಿ ಜೆ ಪಿ ಇಸ್ ಡನ್ ಗುಡ್. ನೀವು ಮೆಚ್ಚಬೇಕು ಈಗ ಒಳ್ಳೆ ಒಳ್ಳೆ ಕೆಲಸ ಒಳ್ಳೇದು ಅಂತೀನಿ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತೀನಿ. ನೀವು ಜಿ ಎಸ್ ಟಿ ತಂದ್ರಿ, ಬಡವ್ರ ಹೊಟ್ಟೆಗೆ ಹೊಡೆದ್ರಿ. ನೋಟ್ ಬಂದಿ ತಂದ್ರಿ, ಬಡವ್ರ ಹೊಟ್ಟೆಗೆ ಹೊಡೆದ್ರಿ. ನೀವು ಮಾಡಿರೋ ಒಂದೇ ಒಂದು ಒಳ್ಳೆ ಕೆಲಸ ಹೇಳಿ, ನನಗೆ ಅರ್ಥ ಆಗಲಿ. ನರೇಂದ್ರ ಮೋದಿ 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 ಅಂತ ಯುವಕರೆಲ್ಲ ಹಿಂದೆ ಹೋದರು, ಬಟ್ ಅವ್ರಿಗೇನು ಕೊಟ್ರಿ ನೀವು? 2 ಕೋಟಿ ಕೆಲಸ ಕೊಟ್ರ ವರ್ಷಕ್ಕೆ? ಎಲ್ಲಿ 10 ವರ್ಷ ಆಗ್ತಾ ಬಂತು, 20 ಕೋಟಿ ಕೆಲಸ ಕೊಟ್ಟಿರಬೇಕಿತ್ತು, ಆದರೆ ಎಲ್ಲೂ ಕೊಟ್ಟಿದ್ದಾರೆ. ಇವತ್ತು ನನ್ನ ಯುವಕರಲ್ಲಿ ಕಷ್ಟ ಇದೆ. ನಾವು ಯುವ ನಿಧಿ ಮಾಡ್ತಾ ಇದ್ದೀವಿ, ಇಟ್ ಇಸ್ ಅ ಸ್ಟಾಪ್ ಗ್ಯಾಪ್, ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಂದ್ರೆ ಕೆಲಸಗಳಾಗಬೇಕು. ಇವತ್ತು ನೀವು ಗೌರ್ಮೆಂಟ್ ಇಲ್ಲಿರೋದನ್ನ ಎಲ್ಲದನ್ನ ಮಾರ್ತಾ ಬಂದರೆ ಎಲ್ಲಿ ಕೆಲಸ ಕೊಡ್ತೀರಾ ಗೌರ್ಮೆಂಟು? ನೀವು ಎಲ್ಲ ಪ್ರೈವೇಟೈಸ್ ಮಾಡ್ತಾ ಹೋಗ್ತಾ ಇದ್ದೀರಾ, ಏರ್ಪೋರ್ಟ್ ಪ್ರೈವೇಟ್, ರೋಡು ಪ್ರೈವೇಟು, ಎಲ್ಲ ಪ್ರೈವೇಟ್ ಮಾಡ್ತಾ ಹೋದರೆ ಎಲ್ಲಿ ನಡೆಯುತ್ತೆ? ತುಂಬ ಜೋರಾಗಿ ತುಂಬ ಸ್ಟ್ರಾಂಗ್ ಆಗಿ ಪಕ್ಕ ಅಂಕಿಅಂಶ ಇಟ್ಕೊಂಡು ಲೆಕ್ಕ ಹೇಳ್ತಾ ಇದ್ದೀರಿ, ಹಿಂಗಿಂಗಿದೆ 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 ಹಿಂಗಾಗಿಲ್ಲ ಅಂತ. ಪಂಚರಾಜ್ಯ ಚುನಾವಣೆಯಲ್ಲಿ ರಾಜಸ್ಥಾನ ಸೋತ್ರಿ, ಮಧ್ಯಪ್ರದೇಶ ಸೋತ್ರಿ, ಛತ್ತೀಸ್ಗಢ ಸೋತ್ರಿ, ಯಾಕೆ? ಸಿ, ನಾನು ನಿಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. 500 ರೂಪಾಯಿಗೆ ನಾವು ಗ್ಯಾಸ್ ಕೊಡ್ತಾ ಇದ್ವಿ ರಾಜಸ್ಥಾನದಲ್ಲಿ, 500 ರೂಪೀಸ್ ಸಬ್ಸಿಡಿ ಕೊಡ್ತಾ ಇದ್ವಿ. ಇವ್ರು 450 ರೂಪೀಸ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಬಿ ಜೆ ಪಿ. ಮೋದಿ ಅವ್ರದ್ದೇ ಪೋಸ್ಟರ್ ಹಾಕಿ ರೋಡ್ ರೋಡಿಗೆ ಹಾಕಿದ್ರು.
ಅದೇ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮೊನ್ನೆ ಯಾವಾಗಿಂದ 450 ಕೊಡ್ತೀರಾ ಅಂದ್ರೆ ಹಮ್ ಕಬ್ ಬೋಲಾ ಓ ಚುನಾವ್ಗೆ ಟೈಮ್ ಪೇ ಕುಚ್ ಬೋಲಾ ಅಂದ್ರು. ಮತ್ತೆ 1,000 ರೂಪಾಯಿಗೆ ಅದೇ ರಾಜಸ್ಥಾನ ಜನ ಗ್ಯಾಸ್ ಪರ್ಚೇಸ್, ರಾಜಸ್ಥಾನದಲ್ಲಿ ಗ್ಯಾಸ್ ಮತ್ತೆ ಪರ್ಚೇಸ್ ಮಾಡ್ಬೇಕು 1,000 ರೂಪಾಯಿಗೆ. ಸರ್ಕಾರ ಅಂದಮೇಲೆ ಮಾತಿಗೆ ಬೆಲೆ ಇರಬೇಕು, ನಾವು ಹೇಳಿದ್ನ ಕಾಪಾಡ್ಕೊಬೇಕು. ಜುಮ್ಲಾ ಇವ್ರೇನು 15 ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ, ಅದೇ ರೀತಿಯಲ್ಲಿ ಇವತ್ತು ಜನರನ್ನ ಏಮಾರಿಸ್ತಾ ಇದ್ರೆ ಯಾವತ್ತು ಒಂದು ಕ್ಲಾರಿಟಿ ಅವ್ರದ್ದು ಇಲ್ಲ. ನಾವು ಅದನ್ನ ವಾಪಸ್ ತಂದ್ರೆ 15 ಲಕ್ಷವನ್ನ ಹಾಕಬಹುದು ಅಂತ ಕಂಪೇರ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಹೌದು, ಬದಲಾವಣೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ನಾಲಿಗೆಗೆ ಫೋನ್ ಇಲ್ವಲ್ಲ. ಒಂದಷ್ಟು ಜನ ಬಿಜೆಪಿ ಅವರು ಈಗಲೇ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ರಾಜಸ್ಥಾನ ಕೈಯಲ್ಲಿ ಇದ್ದಿದ್ ಕಳ್ಕೊಂಡ್ವಿ, ಲೋಕಸಭಾವರೆಗೂ ಕಾದು ನೋಡ್ತಾ ಇರಿ ಕರ್ನಾಟಕದಲ್ಲಿ ಏನಾಗುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ ಸರ್ಕಾರ ಮುಟ್ ನೋಡ್ಲಿ, ಆಗಲ್ಲ ಯಾವ ಕಾರಣಕ್ಕೆ ಏನಾಗಲ್ಲ. ಬಿಜೆಪಿ ಅವರು ಜೆಡಿಎಸ್ ಅವರು ಕನಸು ಕಾಣ್ತಾರ, ಜೆಡಿಎಸ್ ಅವರು ಬಿಜೆಪಿ ಜೊತೆ ಸೇರಿದ ಏನಕ್ಕೆ, ಓಟಾ ಸೀಟ್ಗ. ನೆಕ್ಸ್ಟ್ ಡಿವಿಷನ್ ಮಾಡ್ಬೇಕಂದ್ರೆ ಕಾನ್ಸ್ಟಿಟ್ಯೂನ್ಸಿನ ಹೆಂಗ್ ಶೇಪ್ ಮಾಡ್ಕೊಬೇಕು ಅಂತ ಅವ್ರ ಪ್ಲಾನಿಂಗ್ಗೋಸ್ಕರ ಜೆಡಿಎಸ್ ಅವ್ರ ಜೊತೆ ಸೇರಿರೋ ಹೊರತು ಇದ್ರಲ್ಲಿ ಏನೋ ಸೀಟ್ ಕುಯ್ ಬರುತ್ತೆ ಅಂತ ನಂಬರ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಜೆಡಿಎಸ್ ಅವರು ಬಿಜೆಪಿ ಜೊತೆ ಸೇರಿರೋದು ಚುನಾವಣೆ ಗೆಲ್ಲಕ್ಕಲ್ಲ, ಏ ಚಾನ್ಸೇ ಇಲ್ಲ ಅವ್ರಿಗೂ ಗೊತ್ತು. ನೆಕ್ಸ್ಟ್ ಕ್ಷೇತ್ರ ವಿಂಗಡಣೆ ಮಾಡಿದಾಗ ನಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡ್ಬಿಡೋಣ ಅಂತ ಅವ್ರ ಜೊತೆ ಹೋಗಿ ಸೇರಿರೋದು. ರಹಸ್ಯಗಳು ಕಂಡ್ಕೊಂಡವ್ರು ದೇವೇಗೌಡರು ಮನೆದೇವರು ವೈನ್ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಿತಿನ್ ಗಡ್ಕರಿ ಕೆಲಸ ಮಾಡಿದ್ದಾರೆ, ನರೇಂದ್ರ ಮೋದಿ ಕ್ಯಾಬಿನೆಟ್ ಕೆಲಸ ಮಾಡಿದ ಆ ವ್ಯಕ್ತಿ ಒಬ್ಬರೇ, ಇನ್ಯಾರೂ ಮಾಡಿಲ್ಲ. ನಿಮ್ ಗ್ಯಾರಂಟಿ ಕೊಟ್ಟಾಗ ಹೇಳಿದ್ರು ಇವೆಲ್ಲ ಜಾರಿ ಮಾಡೋಕ್ಕಾಗಲ್ಲ, ದಿವಾಳಿ ಆಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಮತ್ತೆ ಅವರೇ ಹೋಗಿ ಬೇರೆ ಎಲ್ಲ ಕಡೆ ಗ್ಯಾರಂಟಿಗಳನ್ನ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಬಿಟ್ರಲ್ಲ. ನೆನ್ನೆ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳಿದ್ರು, ನಮ್ಮನ್ನ ಇನ್ಸ್ಪಿರೇಷನ್ ತಗೊಂಡು ಮೋದಿ ಅವರು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಸ್ವಾಗತ ಮಾಡ್ತೀವಿ, ಬಟ್ ನಿಮ್ ಗ್ಯಾರಂಟಿ ನಿಮ್ ಪೀರಿಯಡ್ ವಾರಂಟಿ ಮುಗ್ದೋಗಿದೆ, ಜನಕ್ಕೆ ಸಾಕಾಗ್ಬಿಟ್ಟಿದೆ, ಒಂದೊಂದರಲ್ಲೂ ಬೆಲೆ ಏರಿಕೆ. ಸಿ ದೇರ್ ಕ್ಯಾನ್ ಬಿ ಅನ್ ಒಂದು ಒಂದು ನಾನು 100 ರೂಪಾಯಿ ಕೊಟ್ಟು ಮಾಡ್ತಾ ಇರೋದನ್ನ 120 ರೂಪಾಯಿ ಆಗ್ಬೋದು 10 ವರ್ಷದಲ್ಲಿ, ಇಲ್ಲ 130 ರೂಪಾಯಿ. ಆದರೆ ಇವತ್ತು 100 ರೂಪಾಯಿ ಇದ್ದಿದ್ದನ್ನ 1,000 ರೂಪಾಯಿ ತೊಗೊಂಡೋಗಿದ್ದೀರಾ, 1000% ಅಸಿಸ್ಟೇನಲ್ಲ, 1000% ಎಸ್ಕಲೇಷನ್ ಆಗಿದೆ ಪ್ರೈಸು. ಬಟ್ ಎಲ್ಲ ಪಕ್ಕ ಏನೇನು ಇದು ಹೇಳ್ತಿದ್ದೀರಿ, ಬಟ್ ಒಂದೇನು ಅಂದ್ರೆ ನೀವು ಆಗಲೇ ವಿಧಾನಸಭೆ ಚುನಾವಣೆ ನಿಮ್ಮ ನಂಬರು ನಿಮ್ಮ ನಾಯಕರು ಅಧ್ಯಕ್ಷರ ನಂಬರು ರಿಸಲ್ಟ್ ಬಂತು. ಸೊ ಈಗ 28 ಕ್ಷೇತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ತೀರಿ? 20+ ನಮ್ಮ ಟಾರ್ಗೆಟ್. ಮತ್ತೆ ಬರ್ತೀನಿ ಎಲೆಕ್ಷನ್ ಮುಂಚೆ ನಿಮ್ಮ ಹತ್ರ ಕ್ಲಾರಿಟಿ ವಿತ್ ಕ್ಲಾರಿಟಿ ನಂಬರ್ ಕೊಡ್ತೀನಿ, ನಂಬರ್ ಕೊಡ್ತೀನಿ, ಎಷ್ಟು ಬರ್ತೀವಿ ಅಂತ. ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಏನು? ಸಿ ನಾವು ಜನಕ್ಕೆ ಜನಪರವಾದಂತೆ ಕೆಲಸ ಮಾಡಿದ್ದೀವಿ. ಇವತ್ತು ಒಂದು ಮನೆಯಲ್ಲಿ ಒಂದು ತಾಯಿಗೆ 2,000 ರೂಪಾಯಿ ದುಡ್ಡು ಬರ್ತಾ ಇದೆ, ಎಲೆಕ್ಟ್ರಿಸಿಟಿ ಬಿಲ್ 1,500 ರೂಪಾಯಿ, 200 ಯೂನಿಟ್ಗಿಂತ ಕಮ್ಮಿ 1,500 ರೂಪಾಯಿ ಲಾಭ ಆಗ್ತಾ ಇದೆ. ತಾಯಿ ಮನೆಯಿಂದ ಎದ್ದು ಎಲ್ಲಿ ಬೇಕಾದರೂ ಹೋಗ್ಬೋದು, ಅವಳು ಯಾರು ಬೇಕೋ ಕಾಯಬೇಕಾಗಿಲ್ಲ. ನನಗೆ ಟೆಂಪಲ್ಗೆ ಹೋಗ್ಬೇಕಂದ್ರೆ ಬಸ್ ಹತ್ತಾರೆ, ಡೈರೆಕ್ಟಾಗಿ ಹೋಗ್ತಾರೆ, ನಮ್ಮ ಗಂಡನ ಕಾಯ್ತಾ ಇಲ್ಲ, ಇಲ್ಲ ನನ್ನ ಮಗ ಕರ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇಲ್ಲ, ಅವಳೇ ಹೋಗ್ತಾ ಇದ್ದಾರೆ. ಎಲ್ಲ ಮನೆಯಲ್ಲೂ ಬದಲಾವಣೆಯನ್ನು ತಂದಿದ್ದೀವಿ ಕಾಂಗ್ರೆಸ್. ಈ 5 ಗ್ಯಾರಂಟಿ ಜನಕ್ಕೆ ಡೈರೆಕ್ಟಾಗಿ ಹೋಗಿ ಸಿಕ್ಕಿದೆ, ಸಂತೋಷವಾಗಿದ್ದಾರೆ ಜನ. ಡೆಲ್ಲಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದರೆ ಜನಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕ್ಕಾಗುತ್ತೆ ಅಂತ ನಾವು ನಂಬ್ತೀವಿ. ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಸೆಂಟ್ರಲ್ನಲ್ಲಿ ಅಂತ. ಅದು ಸೆಂಟ್ರಲ್ನಲ್ಲಿಯೂ ಹೌದಾ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿಯೂ ಹೌದಾ? ಮೂಲ ಸ್ಥಾನ ಅಲ್ಲ ಹಾಗೆ.